ಕೆಡಿಪಿ ಸಭೆಯಲ್ಲಿ ಅಸಮರ್ಪಕ ಮಾಹಿತಿ ನೀಡಿದ ಜಲಜೀವನ್ ವಿಭಾಗದ ಅಧಿಕಾರಿಯ ವಿರುದ್ಧ ಸಚಿವ ಸುನಿಲ್ ಕುಮಾರ್ ಗರಂ ಆಗಿದ್ದಾರೆ. ನೀವು ಕೆಲಸ ಮಾಡೋಕೆ ಅನ್ಫಿಟ್ ಇದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಿದೆ. ಕಾರ್ಕಳ ಹಾಗೂ ಹೆಬ್ರಿ ತಾಲೂಕುಗಳ ಕೆಡಿಪಿ ಸಭೆಯಲ್ಲಿ ಜಲಜೀವನ್ಗೆ ಸಂಬಂಧಿಸಿದಂತೆ ಸಚಿವರು ಆ ಇಲಾಖೆಯ ಅಧಿಕಾರಿಯಿಂದ ಮಾಹಿತಿ ಬಯಸಿದರು. ಇದೇ ವೇಳೆ ಅಧಿಕಾರಿ ನೀಡಿದ ಅಂಕಿ ಅಂಶಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಇದಕ್ಕೆ ಗರಂ ಆದ ಸಚಿವರು ನನಗೆ ಪ್ರಾಕ್ಟಿಕಲ್ ಏನಾಗಿದೆ ಅದು ಬೇಕು, ಕಾಲಹರಣಕ್ಕೆ ಸಭೆಗೆ ಬರಬೇಡಿ, ಸಭೆಗೆ ಬರುವಾಗ ವಾಸ್ತವಾಂಶ ವರದಿ ತನ್ನಿ, ಪೂರ್ಣ ಮಾಹಿತಿ ನನಗೆ ಬೇಕು, ಯಾಕೆ ತಪ್ಪು ರಿಪೋರ್ಟ್ ನೀಡುತ್ತೀರಿ, ನೀವು ಇಲಾಖೆಯ ಕೆಲಸ ಮಾಡೋಕೆ ಅನ್ಫಿಟ್ ಇದ್ದೀರಿ ಅಂತ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಮಂತ್ಲಿ ರಿವ್ಯೂ ಮಾಡಲ್ಲ, ಮತ್ತೆ ರಿಪೋರ್ಟ್ ತಪ್ಪು ಕೊಡ್ತಾ ಇದ್ದೀರಿ ಅಂದ್ರೆ ಕಾಟಾಚಾರಿ ಕೇಳ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಏನಂತ ಗೊತ್ತಾಗ್ಬೇಕು, ಆ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇರೋದು ಎಷ್ಟು ಕೆಲಸ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ಅನ್ಫಿಟ್ ನೀವು ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಯಾಗಿ. ಓವರ್ಹೆಡ್ ಟ್ಯಾಂಕ್ ಇರೋ 89 ಓವರ್ಹೆಡ್ ಟ್ಯಾಂಕ್ ನಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅಂದ್ರೆ ಏನು ಎಷ್ಟಾಗಿದ್ದಾರೆ? ನಿಮ್ದಷ್ಟು ನಿಮ್ಗೆ ಉಳಿದರೆ ಯಾರು ಉಳಿದ ಡಿವಿಷನ್ ಆಫೀಸರ್ಸ್ ಯಾರು ಒಟ್ಟು 30 ಓವರ್ ಹೆಡ್ ತನಕ ಆಲ್ಮೋಸ್ಟ್ 30 ಆಗಿದೆ. 30 ಔಟ್ ಆಫ್ 83 ಮೇಲೆ 30 ಆಗಿದೆ. ಇನ್ನು ಉಳಿದ ಯಾವ ಸ್ಟೇಜ್ ಅಲ್ಲಿ ಇದೆ? ಇಲ್ಲ ಬಾಟಮ್ ಚೆಕಪ್ ಮಾಡಲ್ಲ ಇವ್ರು ಬಂದಿರೋದು ಹುಷಾರಿಲ್ಲ. ಅದರಲ್ಲಿ ಲಾಸ್ಟ್ ಪ್ಯಾಕೇಜ್ ಒಂದು ನಮ್ಗೆ ಬಾಲು ಕುಮಾರ್ ಅಂತ ಬ್ಯಾಂಗ್ಳೂರ್ ಜಿ ಎನ್ ಕೃಷ್ಣ ಅವರ ಪ್ಯಾಕೇಜ್ 29 ಓವರ್ ಹೆಡ್ ಟ್ಯಾಂಕ್ ಅದರಲ್ಲಿ ಮತ್ತೆ ಆ ಒಂದು ಪ್ಯಾಕೇಜ್ ಲಾಸ್ಟ್ ಅದು ಮಾತ್ರ ಕೊಡ್ತೀವಿ. ಈಗ ಎಷ್ಟಿದ್ರಲ್ಲಿ ಮುಗಿಸ್ತೀವಿ ಓವರ್ ಹೆಡ್ ಟ್ಯಾಂಕ್ ಫೆಬ್ರವರಿ 15 ಮುಗಿಸ್ಕೊಟ್ಟಿ ಅಂತ ಹೇಳಿದ್ರೆ ಕೆಲವು ಮಾರ್ಚ್ ನೀವು ಹೇಳಿದಿರಿ ನಿಮಗೆ ಏನು ಅನ್ನೋದೇ ಗೊತ್ತಿಲ್ಲಲ್ಲ. ನೀವು ಇನ್ನೆಂಗ್ ರಿವ್ಯೂ ಮಾಡ್ತೀರಿ? ನೀವು ಎಷ್ಟಾಗಿದೆ ಅನ್ನೋದೇ ಗೊತ್ತಿಲ್ಲ. ಇನ್ ಫೆಬ್ರವರಿ 15 ರಿವ್ಯೂ ಮಾಡ್ತೀವಿ ಮುಗಿಸ್ತೀರಿ ಅಂತಂದ್ರೆ ಇನ್ನು 15 ದಿನದಲ್ಲಿ ಓವರ್ ಹೆಡ್ ಟ್ಯಾಂಕ್ ಮುಗಿಯುತ್ತಾ? ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಹೇಳಿ ಒಂದ್ಸರಿ ಕೋಟ್ ಮಾಡಿ. ಅಯೋಗ್ರಾಮ್ ಪಂಚಾಯತ್